हर खबर हर घर आई टुडे न्यूज़ पर। स्वागत है आपका आई टुडे न्यूज़ हिंदी में। मैं आपके साथ मोहम्मद नासिर। इंडी तालुके के गोगेहाल ग्राम में 13 फरवरी को अचानक से गुड़ूमा भी जे लड़की के घर को आग लग गई थी, जिसकी वजह से घर में मौजूद 80,000 रुपये और 10 ग्राम सोना, 50 ग्राम चांदी और जारी गेहूं वगैरह जलकर खाक हो गए। इस बात को जानते हुए तमाम मजाहिब यतीम बच्चे और बुजुर्गों के मुहाफिज जोलके कोड़ेकल दादी की तरफ से की पैसों की मदद। यादगिर जिले के हंसूर तालुके के कोड़ेकल ग्राम के श्री दावुल मलिक सेवा आश्रम ट्रस्ट के जोलके दादी की तरफ से 21,000 रुपये दिए गए। इस मौके पर इन्होंने बात करते हुए कहा कि गरीबों की मदद करना ये हर एक के दिल में होना चाहिए और जो मसाकीन की जो पनाह देगा भगवान उसको पनाह देगा। जात पात और वोटों को भूल कर ये एहसास करें कि हम सब एक ही हैं, कहकर लोगों को दिया पैगाम। आइए देखते हैं। यादगिरी जिले हुणसूर तालुकना कोड़ेकल पट्टण श्री दौर्मिलिक अनाथाश्रम मुख्यस्थरंता परम पूज्य श्री दौर्मिलिक अज्जार इवत्तिन विषय ऐनप्प अंतंद्रे नानु ई ओंदु अंद्रे बिजापुर जिले इंडू तालूकिन ओंदु गोगेळ ग्रामक्के भेटी नीडिदु। कारण ऐनप्प अंद्रे नानु हिंदिन दिनगळल्लि ओंदु इदे ओंदु तांबद ग्राम पंचायत अध्यक्षरु 5 रूपायि सहायधन कोट्टिद्रु। ಅದು ನೋಡಿ ಕೇಸಿ ಅದನ್ನೆಲ್ಲ ಇದು ಪೇಪರ್ ಒಂದು ಅದೊಂದು ಸ್ಟೇಟ್ಮೆಂಟ್ ನೋಡಿದಾಗ ನನಗೂ ಒಂಥರ ಶಾಕ್ ಆಯ್ತು। ಯಾಕಪ್ಪ ಅಂದರೆ ನಾನು ಕೂಡ 8 ವರ್ಷದಾಗ ನಾನು ತಾಯಿನ ಕಳೆದುಕೊಂಡು ಕಷ್ಟ ಸುಖ ಅನುಭವಿಸಿ ಸ್ಥಾನಕ್ಕೆ ಬಂದಿದ್ದೀನಿ। ಅದೇ ರೀತಿ ಯಾಕಪ್ಪ ಅಂದರೆ ಅಜ್ಜಿ ಒಬ್ಬಕ್ಕೆ ಇರಲಿ, ಇದು ಇದೇನೆಲ್ಲ ಸುಟ್ಟದೆಲ್ಲ ನೋಡಿದಾಗ ನಮ್ಮ ಥರ ಶಾಕ್ ಆಗಿಬಿಡುತ್ತೆ। ಅದಕ್ಕೋಸ್ಕರ ಏನಂತಿಲ್ಲಪ್ಪ, ನಾನು ಒಂದ್ಸಲ ಅಲ್ಲಿಗೆ ಅಜ್ಜಿಗೆ ಒಂದ್ಸಲ ಏನಾದರೂ ಸಹಾಯ ಮಾಡಲೇಬೇಕು, ಭೇಟಿ ಮಾಡ್ಬೇಕಂತ ತಿಳ್ಕೊಂಡಾಗ ನನಗೆ ಹಿಂದಿನ ದಿನಗಳಲ್ಲಿ ನನಗೆ ಇದು ಬರೋಕ್ಕಾಗಲಿಲ್ಲ। ಅದಕ್ಕೋಸ್ಕರ ನಾವು ಇವ್ರು ಹೇಳಿದ್ದೆ ನಿನ್ನೆ, ಇಲ್ಲಪ್ಪ ನೀವು ಹೇಳಿದ್ರು ಬರ್ತೀನಿ ಶುಕ್ರವಾರ ಬಂದು ಅಜ್ಜಿ ಮನೆಗೆ ಹೋಗಿ ಬರ್ಬಂತ ಹೇಳಿದೆ। ಅದಕ್ಕೋಸ್ಕರ ನಾನು ಈ ನಮ್ಮ ಈ ಅಧಿಕಾರಿಗಳಾಗಲಿ ಮತ್ತು ಇಲ್ಲಿನ ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಎಲ್ಲರೂ ಇಂಥ ಈ ಬಡ ಕುಟುಂಬಕ್ಕೆ ಇನ್ನಷ್ಟು ಇರಾಕ ಒಂದು ಇದು ಮನಿ ಕೂಡ ಮಾಡಿಕೊಡ್ತೀವಿ ಅಂತ ಇದರ ಅಧ್ಯಕ್ಷರು ಅವರಿಗೆ ಮತ್ತು ನಮ್ಮ ಗ್ರಾಮದತಿಯಿಂದ ಮತ್ತು ನಮ್ಮ ಅನಾಥಾಶ್ರಮದಿಂದ ಕರ್ನಾಟಕದ ರಾಜ್ಯದ ಜನಪರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ। ಅದರಲ್ಲಿ 51,000 ರೂಪಾಯಿ ಕೊಡ್ತಾರೆ ಅಂತ ಅಧ್ಯಕ್ಷರು ಅದನ್ನು ಕೂಡ ಘೋಷಣೆ ಮಾಡಿದರೆ ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ। ಇಂಥವ್ರು ಯಾಕಪ್ಪ ಅಂದರೆ ನಮ್ಮ ಸಮಾಜಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಇಂಥ ಅಧಿಕಾರಿ ಇರಬೇಕು, ಇಂಥ ಯಾವತ್ತೂ ಈ ಊರಿನ ಜನರು ಇಂಥವ್ರನ್ನ ಆರಿಸ್ತಂಬರಿ। ಯಾಕಪ್ಪ ಅಂದರೆ ಈಗಿನ ದಿನಮಾನಗಳಲ್ಲಿ ಅಧ್ಯಕ್ಷರು ಇರ್ತಾರೆ, ತಮ್ಮಪ್ಪ ಅಡಿಗೆ ತಾವೇ ಬದುಕುವಂತಾರೆ, ಪಿ ಡಿ ಒಗಳ ಸದಸ್ಯರು ತಾವೇ ಬರ್ತಾರೆ, ವಿನಃ ಇಂಥ ಬಡವರಿಗೆ ಯಾರೂ ಯಾವತ್ತು ಒಳ್ಳೆಡಂಗಿಲ್ಲ। ಅಧ್ಯಕ್ಷರು ಬಂದ ತಕ್ಷಣವೇ ಇನ್ನವ್ರು ಸೀಟಿ ಕುಂದ ತಕ್ಷಣ ಇಂಥ ಒಂದು ಆಘಾತ ಅದನ್ನು ನೋಡಿ ಕೇಶ ಅವ್ರ ಮನೆ ಭೇಟಿ ನೀಡಿ ತಮ್ಮ ಸ್ವಯಂ ಪ್ರೇರಿತಿಯಿಂದ ಅವ್ರು 50 ರೂಪಾಯಿ ಸಹಾಯಧನ ಅಲ್ಲದೆ ಮತ್ತು ಪಂಚಾಯತಿಯಿಂದ 51,000 ರೂಪಾಯಿ ಅಲ್ಲದೆ ಮತ್ತವ್ರಿಗೆ ಒಂದು ಇರಕ್ಕೆ ಒಂದು ಒಂದು ಆಶ್ರಯ ಮನೆ ಕೂಡ ಮಾಡಿಕೊಡೋದಾಗಿ ಹೇಳಿದ್ದಾರೆ ಅವ್ರಿಗೆ। ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆಶ್ರಮದಿಂದ ರಾಜ್ಯ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ, ಯಾಕಂದರೆ ಈ ನಮ್ಮ ಸಮಾಜಕ್ಕೆ ಇಂಥ ಜನರು ಬೇಕೇ ಬೇಕು, ಇಂಥ ಹಿರಿಯರು ಇಂಥ ನಮ್ಗೆ ಬೇಕೇ ಬೇಕು ತಿಳ್ಕೊಂಡು ನಿಮ್ಮೆಲ್ಲರೂ ಬೇಕಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು। ಯಾವತ್ತು ಇಂಥವ್ರನ್ನ ಆರಿಸ್ತೊಂಬರಿ, ಇಂಥವ್ರಿಗೆ ಇನ್ನು ಯಾವತ್ತು ಎಲ್ಲರೂ ಬೆನ್ನಲ್ಲಿ ಬೈರಿ ಅಂತ ಹೇಳ್ತಾ ನಮ್ಮ ಆಶ್ರಮಕ್ಕೆ ಯಾವುದೇ ರೀತಿಯ ಇದು ಒಂದು ರಾಜ್ಯ ಸರ್ಕಾರ ಆಗಲಿ ಯಾವುದೇ ರಾಜಕಾರಣಿಗಳಾಗಲಿ ನಮ್ಮ ಆಶ್ರಮಕ್ಕೆ ಯಾವುದೇ ರೀತಿ ಸಹಾಯ ಇಲ್ಲ। ನಾನು ಕರ್ನಾಟಕ ರಾಜ್ಯದಾದ್ಯಂತ ಜೋಳಿಗೆ ಹಿಡಿದು ಭಿಕ್ಷೆ ಬೇಡುವ ಮೂಲಕ ರಾಜ್ಯ ಇದ್ದಂಥ ಸುಮಾರು 120 ಅನಾಥ ಮಕ್ಕಳಾಗಿರ್ಬೋದು ಮತ್ತು ಕಡುಬಡ ಮಕ್ಕಳಾಗಿರ್ಬೋದು, ಅದೇ ರೀತಿಯಾಗಿ 80 ಕೆಜಿ ವಯೋವೃದ್ಧರಿಗೆ ವಯೋವೃದ್ಧರನ್ನು ತಂದೆ ತಾನೆ ಯಾರು ನೋಡ್ತಾರಲ್ಲ ಮಕ್ಕಳಿಂದ ನೆಲೆಸಪಟ್ಟಂಥ ವಯೋವೃದ್ಧರು ಕೂಡ ನಮ್ಮ ಆಶ್ರಮದಿಂದ ಪ್ರತಿನಿತ್ಯ ಅವರು 2 ತ ಪ್ರಸಾದನ ಕೂಡ ಸರಬರಾಜು ಮಾಡಲಾಗ್ತದೆ। ಅದೇ ರೀತಿಯಾಗಿ ನಮ್ಮ ರಾಜ್ಯಾದ್ಯಂತ ಸುಮಾರು 45 ಜನ ಅಂಗವಿಕಲರಿಗೆ ಅವರಿಗೆ ಪ್ರತಿ ತಿಂಗಳು ಅಂದರೆ ಸರ್ಕಾರದಿಂದ ಯಾರಿಗೆ ಮಾಸ್ಟರ್ಸನ್ನ ಹೆಚ್ಚಿಸಿರಲ್ಲ ಅಂಥವ್ರನ್ನ ಗುರುತಿಸಿ ನಮ್ಮ ಆಶ್ರಮದಿಂದ 45 ಜನಕ್ಕೆ ಪ್ರತಿ ತಿಂಗಳು 1,000 ರೂಪಾಯಿ ಸಹಾಯಧನ ಕೊಡಲಾಗ್ತದೆ। ಸುಮಾರು 1 ತಿಂಗಳಿಗೆ 5 ಲಕ್ಷ ರೂಪಾಯಿ ಖರ್ಚೈತಿ ನಮ್ಮ ಆಶ್ರಮದ ಯಾವುದೇ ರೀತಿ ಆಸ್ತಿಯಲ್ಲಿ ಏನಿಲ್ಲ, ನಮ್ಗೆ ಇರೋಕ್ಕೂ ಕೂಡ ಜಾಗ ಇಲ್ಲ, ಒಂದೆರಡು 3 ರೂಮನ್ನು ಕಟ್ಟುವಂತಕ್ಕೆ ಸರ್ವಧರ್ಮ ಒಂದೇ ಅಂತ ತಿಳ್ಕೊಂಡು ಕೊಡೈಕಲ್ ಬಸವನ ಕಾಲದೇನ ಬರೀರ್ತಕ್ಕಂಥ ಅದೊಂದು ಪುಣ್ಯ ಭೂಮಿಯ ಕರ್ಮದಲ್ಲಿ ಇದೊಂದು ಆಶ್ರಮ ನೆಲೆಸಿಕೇಸಿ ರಾಜ್ಯಾದ್ಯಂತ ಎಲ್ಲರ ಜನರ ಸಹಾಯ ಸಹಕಾರ ಯಾವತ್ತು ನಮ್ಮ ಆಶ್ರಮಕ್ಕೆ ಇರಲಿ। ಅದೇ ರೀತಿಯಾಗಿ ಈ ಅಜ್ಜಿಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತಾಯಿ ಅಂತ ತುಂಬ ಇಷ್ಟ, ಯಾಕಂದ್ರೆ ನಾನು ತಾಯಿನ ಕಳ್ಕೊಂಡ ಸಂದರ್ಭದಲ್ಲಿ ಇಂಥ ತಾಯಿಯನ್ನು ನೋಡಿಕೆ ನನಗೂ ಕಂಡಾಗ ಕೂಡ ಅತಿಯಾದಂಥ ಒಂದು ದುಃಖ ಬರ್ತದೆ। ಅದಕ್ಕೋಸ್ಕರ ನಮ್ಮ ಆಶ್ರಮ ವತಿಯಿಂದ ಇನ್ನೂ ಅಜ್ಜಿಗಿದೆ ಇಷ್ಟೇ ಅಲ್ಲ, ಮುಂದಿನ ದಿನಮಾನ ಕೂಡ ಅಜ್ಜಿಗೆ ಅವ್ರ ಮಕ್ಕಳಿಗೆ ಆಗಿರ್ಬೋದು ಮದುವೆ ಆಗಿರ್ಬೋದು ಏನೇ ಇರಲಿ ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಆಶ್ರಮ ಯಾವತ್ತೂ ಬೆಂಬಲ ಇರುತ್ತಂತ ಕೇಶನ ಹೇಳುತ್ತಾ ನನ್ನ ಇಲ್ಲಿ ತನಕ ಕರೆಸಿ ನೀವೆಲ್ಲರೂ ಊರಿನ ಜನ ಆಮೇಲೆ ಇದು ರಕ್ಷಣೆ ಅಧ್ಯಕ್ಷ ಆಗಿರ್ಬೋದು ಇನ್ನಿತರ ಎಲ್ಲ ಯುವಕರಾಗಿರ್ಬೋದು ನಿಮ್ಮೆಲ್ಲರಿಗೂ ನಮ್ಮ ಆಶ್ರಮ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ। ಅದೇ ರೀತಿ ನಿಮ್ಮೆಲ್ಲರ ಸಹಾಯ ಸಹಕಾರ ಇಂಥ ಆಶ್ರಮಕ್ಕೆ ಇರಲಿ, ಸುಮ್ಮನೆ ಅಲ್ಲೇ ದುಂದುವೆಚ್ಚ ಮಾಡೋದಕ್ಕಿಂತ ಇಂಥ ಅನಾಥಾಶ್ರಮಗಳಾಗಲಿ ಇಂಥ ಬಡ ಮಕ್ಕಳಿಗಾಗಲಿ ಏನು ಸಹಾಯ ಮಾಡಿದ್ರೆ ಅದು ಒಂದು ಎಲ್ಲರಿಗೂ ಸಹಾಯ ಆಗುತ್ತೆ ಅಂತ ತಿಳ್ಕೊಂಡು ಕೇಸಿ ಅದೇ ರೀತಿಯಾಗಿ ನಮ್ಮ ಆಶ್ರಮಕ್ಕೆ
ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಆಶ್ರಮ ಭಾಳ ಭಾಳ ಸಂಕಷ್ಟದಲ್ಲಿ ಇತ್ತು ನಮ್ಗೆ. ಅಂಥ ಸಂದರ್ಭದಲ್ಲಿ TV9 ಒಂದು ಇದು ಮಾರು ವಿಷಯ ಕಾರ್ಯಕ್ರಮ ನಮ್ಮ ಆಶ್ರಮ ಭೇಟಿ ನೀಡಿ ನಮ್ಮ ಹಿನ್ನೆಲೆ ಏನಂತ ತಿಳ್ಕೊಂಡು ಅವ್ರು ಸುಮಾರು ಒಂದು ತಿಂಗಳ ಚರ್ಚೆ ಮಾಡಿದ್ರು. ನನಗೆ ಯಾವುದೇ ರೀತಿ ಇದೇ ಯೂರೇಟಿ ಅನ್ನೋದು ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಇಷ್ಟು ಮಾಡಿ ಕೆಲಸ ನನಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರೆ ನಮಗೆ ಯಾವುದೇ ರೀತಿ ಜಾತಿ ಮತ ಬಾಧೆ ಭೇದ ಯಾವುದೂ ಇಲ್ಲ. ನಾವೆಲ್ಲರೂ ಒಂದೇ ಈ ಭೂಮಿ ಬಂದಿವಿ ಅಂದಮೇಲೆ ಎಲ್ಲರೂ ಒಂದೇ ತಾಯಿ ಮಕ್ಕಳ ಕೇಸಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ ಹೋಗೋಣ. ಯಾಕಪ್ಪ ಅಂದರೆ ಯಾರೇ ಸಂಕಷ್ಟಲ್ಲಿ ಯಾವುದೇ ನಿಮ್ಮ ಹಳ್ಳಿಯಲ್ಲಿ ಇರ್ಬೋದು ನಿಮ್ಮ ಅಕ್ಕಪಕ್ಕ ಊರಲ್ಲಿ ಯಾರಾದರೂ ಕಷ್ಟದಾಗ ಅದಾರ ಅಂದ್ರೆ ಅವ್ರು ಎಲ್ಲರೂ ಒಂದಾಗಿ ಮೊದಲು ಅಂತವ್ರಿಗೆ ಸಹಾಯ ಮಾಡಿ ನಿಂತ್ರ ಆ ಭಗವಂತ ಮೆಸ್ತಾನೆ. ಸುಮ್ಮನೆ ಇಲ್ಲ ಸಲ್ಲದ ಯಾವ ರೀತಿ ಜಾತಿ ಜಾತಿನ ಬಡ್ದೇಳ್ಬೇಡ್ರಿ. ಅದಕ್ಕೆ ಬಸವಣ್ಣ ಹೇಳಿದ್ದಾನು ಹಿಂದಿನ ದಿನ ಮಾಡಿ ಹೇಳಿದ್ದಾನೆ ಮಾಡಬಾರ್ದು ಮಾಡ್ರಿ ನೋಡಬಾರ್ದು ಮಾಡ್ರಿ ಕಾಣ್ಬಾರ್ದು ಕಂಡ್ರಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಎಲ್ಲ ನಡೆದೀಗ ಚಾ ಮಾರೋಲ್ಲ ದೇಶ ಆಳ್ತಾನೆ ಅಂತ ಹೇಳಿದ್ರು ಅದು ಆಗೋಯ್ತು. ಪ್ರತಿಯೊಂದು ಹೇಳಿದ್ರು ಕೊಡೆಕಲ್ ಬಸವಣ್ಣ. ಅದಕ್ಕೆ ಈ ಅಜ್ಜಿಗೆ ನಿಮ್ಮೆಲ್ಲರಿಗೂ ಅಧ್ಯಕ್ಷರಿಗೆ ನಿಮ್ಮ ಊರಿಗೆ ಗಮನ ಎಲ್ಲರಿಗೂ ಆ ಕೊಡೆಕಲ್ ಬಸವೇಶ್ವರನ ಆಶೀರ್ವಾದ ಇರಲಿ ಆ ದಾಲ್ಮುಖನ ಆಶೀರ್ವಾದ ಇರಲಿ ಅಂತೇಳಿ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಆಗಲಿ. ಈ ಊರಿಗೆ ಮತ್ತು ಈ ಇದೊಂದು ಜಿಲ್ಲೆಗೆ ತಾಲೂಕಿಗೆ ಮಳೆ ಬೆಳಿ ಸಂಪೂರ್ಣ ಬಸವಣ್ಣಪ್ಪನ ಆಶೀರ್ವಾದ ಸದಾಕಲ ಇರಲಿ ಅಂತೇಳಿ ಹಾರೈಸಿ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.